ಕೆಲವೊಮ್ಮೆ ಜಸಂತ ಕಳೆದುಕೊಳ್ಳೋ ಈಗ ಅಂತಂದ್ರೆ ಇಂಪಾರ್ಟೆಂಟ್ ಥಿಂಗ್ಸ್ ತರ್ಲಿಕ್ಕಿದ್ರೆ ಮಾತ್ರ ನಾವು ಮನೆಯಿಂದ ಹೊರಗೆ ಹೋಗು. ಮನೆಯಿಂದ ಹೊರಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡುವಾಗ ನಾವು ಕ್ಯಾಶ್ ಪೇಮೆಂಟ್ ಮಾಡೋದು ಬೇಡ, ಆನ್ಲೈನ್ ಪೇಮೆಂಟ್ ಅನ್ನು ಪ್ರಿಫರ್ ಮಾಡೋ. ಯಾಕಂದ್ರೆ ಕ್ಯಾಶ್ ಪೇಮೆಂಟ್ ಮಾಡೋದ್ರಿಂದ ಕೊರೋನಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಕೆಲವು ಪ್ರಾಡಕ್ಟ್ಸ್ ಅನ್ನು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಪರ್ಚೇಸ್ ಮಾಡಬಹುದು. ಹಾಗೆ ಪರ್ಚೇಸ್ ಮಾಡಿ ನಮಗೆ ಆನ್ಲೈನ್ ಡೆಲಿವರಿ ಆಗುವ ಸಮಯದಲ್ಲಿ ಅದನ್ನು ನಾವು ಸ್ಯಾನಿಟೈಸ್ ಮಾಡಬೇಕು. ಗವರ್ನಮೆಂಟ್ ಎಂತ ಮಾಡ್ತಾ ಇದೆ ಅಂದ್ರೆ ಜನರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಲಿಕ್ಕೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. 18 ಪ್ಲಸ್ ಎಲ್ಲರಿಗೂ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ. ಸೊ ನಾವು ಮನೆಯಲ್ಲಿ ಯಾರೆಲ್ಲ 18 ಪ್ಲಸ್ ಇದೆಯೋ ನಾವೆಲ್ಲ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳೋ. ಹೀಗೆ ನಾವು ಎಲ್ಲ ಮೆಜರ್ಸ್ ಫಾಲೋ ಮಾಡೋದ್ರಿಂದ ನಾವು ಕೋವಿಡ್ 19 ಅನ್ನು ಫೈಟ್ ಮಾಡಬಹುದು. ಕೊರೋನಾ ವೈರಸ್ ತಡೆಗಟ್ಟಲು ನಾವು ಏನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು ಆಗಾಗ, ಪ್ರತಿ 15 ನಿಮಿಷ 10 ನಿಮಿಷಕ್ಕೆ ಹ್ಯಾಂಡ್ ವಾಶ್ ಮಾಡಬೇಕು. ಮಾಸ್ಕ್ ಅನ್ನು ಧರಿಸಬೇಕು ಎಲ್ಲರೂ. ಮತ್ತು ಮಾಸ್ಕ್ ಅನ್ನು ಧರಿಸುವಾಗ ಅದರಲ್ಲಿ ಮುಂಜಾಗ್ರತೆ ಏನಂದ್ರೆ, ಮಾಸ್ಕ್ ಅನ್ನು ಕೆಳಗೆ ಹಾಕಬಾರ್ದು, ಮೂಗಿನ ಮೇಲೆ ಇರಬೇಕು. ಯಾವುದೇ ರೋಗವಿರಲಿ ವೈದ್ಯರು ನೀಡುವ ಚಿಕಿತ್ಸೆಗಿಂತಲೂ ರೋಗಿಯಲ್ಲಿ ಇರತಕ್ಕಂತಹ ಆತ್ಮಸ್ಥೈರ್ಯ ಬಹುಮುಖ್ಯವಾದುದು. ಅದು ಕೊರೋನಾ ವೈರಸ್ ಎಂಬುದು ಒಬ್ಬರಿಂದ ಇನ್ನೊಬ್ಬರಿಗೆ ಬೇಗ ಹರಡುವ ಲಕ್ಷಣವಿರುವ ವೈರಸ್. ಹಾಗಾಗಿ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಗಮನ ವಹಿಸಬೇಕು. ಬಿಸಿ ನೀರು ಹಾಗೆ ಇನ್ನಿತರವನ್ನು ಯೋಚಿಸಿಕೊಳ್ಳಬೇಕು. ಹಾಗೆಯೇ ಸಾಮಾಜಿಕ ಅಂತರ ಅಂದರೆ ಹೆಚ್ಚು ತಿರುಗಾಡದೇ ಇರುವುದು ಮತ್ತು ಜನರ ಗುಂಪನ್ನು ಸೇರಲು ಬಿಡುವುದು. ಹೀಗಾಗಿ ನಾವು ದಿನನಿತ್ಯ ಬಿಸಿ ಆಹಾರವನ್ನು ಮತ್ತು ಪ್ರೋಟೀನ್ ಯುಕ್ತವಾದ ಆಹಾರವನ್ನು ಸೇವಿಸಬೇಕು. ಮಾಸ್ಕ್ ಪೊಲೀಸ್ ಬಂದಾಗ ಹಾಕ್ತೇನೆ. ಎಂತ ಮಾರೆ, ಮಾಸ್ಕ್ ನಾವು ಹಾಕು, ನಮ್ಮ ಆರೋಗ್ಯಕ್ಕೋಸ್ಕರ. ಪೊಲೀಸ್ನವರಿಗೆ ತಿಳಿಯಲ್ಲ. ಮಾಸ್ಕ್ ಹಾಕು, ಬೇಗ ಹಾಕು ಮಾಸ್ಕ್. ಸರಿ, ಇನ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡು. ಸ್ಯಾನಿಟೈಸರ್ ಕೊಡ್ತೇನೆ, ಬಂದ್ಮೇಲೆ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು. Stay home. Stay safe. Wear mask. Maintain social distance. Wash regularly your hands. Please follow these measures.